ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಯೇ ನಮಃ ಅಯೋಧ್ಯಾಪುರ ನೇತಾರಂ ಮಿಥಿಲಾಪುರ ನಾಯಕ ರಾಘವಾಂ ಅಲಂಕಾರಂ ವೈದೇಹಾ ನಾ ಶ್ರೋತ್ರಗಳಿಗೆ ನಮಸ್ಕಾರ ನಾವೀಗ ಅದ್ಭುತ ರಾಮಾಯಣದ ಇಪ್ಪತ್ತಾರನೆಯ ಸರ್ಗಕ್ಕೆ ಬಂದಿದ್ದೇವೆ ಹಿಂದಿನ ಸರ್ಗದಲ್ಲಿ ಯಾವ ಸಹಸ್ರಕಂಠರಾವಣನನ್ನು ಸಂಹರಿಸಲಾಗದೆ ಶ್ರೀರಾಮನು ಮೂರ್ಛಿತನಾಗಿದ್ದಾಗ ಸೀತಾದೇವಿಯು ಆತನ ರಥದಲ್ಲಿ ಧುಮುಕಿ ಆತನ ಪರಾಳವಾದಂತಹ ಕಾಳಿಯ ರೂಪವನ್ನು ತಾಳಿ ಆತನ ಸಹಸ್ರ ತಲೆಗಳನ್ನು ತುಂಡರಿಸಿ ಆ ತಲೆಗಳೊಂದಿಗೆ ಚಂಡಾಟವಾಡುತ್ತಿರುವಾಗ ಬ್ರಹ್ಮದೇವನಿಂದ ಪುನಶ್ಚೇತನಗೊಳಿಸಲ್ಪಟ್ಟು ಎದ್ದಂತಹ ಶ್ರೀರಾಮನು ಗಾಳಿಯ ಸ್ವರೂಪದಲ್ಲಿದ್ದ ಸೀತೆಯನ್ನು ಕೊಂಡು ಅಚ್ಚರಿಗೊಂಡವನಾಗಿ ಆಕೆಯ ರಹಸ್ಯವನ್ನು ಬ್ರಹ್ಮನಿಂದ ತಿಳಿದವನಾಗಿ ಸೀತೆಯನ್ನು ಕುರಿತು ಸಹಸ್ರನಾಮಗಳಿಂದ ಆಕೆಯ ಆದಿಶಕ್ತಿ ಸ್ವರೂಪವನ್ನು ಅರ್ಚಿಸುತ್ತಾನೆ ಆ ಸಹಸ್ರನಾಮಗಳಿಂದ ಸಂತೋಷಗೊಂಡಂತಹ ಸೀತೆಯು ರಘುನಂದನನು ಈ ರೀತಿಯಾಗಿ ಸಾವಿರ ನಾಮಗಳಿಂದ ಸ್ತುತಿಸುತ್ತಾ ನಮಸ್ಕರಿಸಿ ಕೈಮುಗಿದುಕೊಂಡು ಸಂತೋಷದಿಂದ ಈ ರೀತಿಯಾಗಿ ಹೇಳಿದನು ಎಲೈ ಪರಮೇಶ್ವರಿಯೇ ಈ ಘೋರವಾದ ಈಶ್ವರ ರೂಪವನ್ನು ನೋಡಿ ನಾನು ಹೆದರಿದ್ದೇನೆ ಈಗ ಬೇರೆಯ ರೂಪವನ್ನು ತೋರಿಸು ಆ ರಾಮನು ಹೀಗೆಂದು ಕೇಳಿಕೊಳ್ಳುತ್ತಲು ಆ ಸೀತೆಯು ಆ ರೂಪವನ್ನು ಮರೆ ಮಾಡಿ ಬೇರೆಯ ರೂಪವನ್ನು ಹೊಂದಿದಳು ಆ ರೂಪವು ಚಿನ್ನದ ಕಮಲದಂತೆ ಇದ್ದಿತು ಪದ್ಮ ಉತ್ಪಲಗಳಂತೆ ಸುವಾಸನೆಯುಳ್ಳದ್ದಾಗಿದ್ದಿತು ಒಳ್ಳೆಯ ಕಣ್ಣುಗಳಿದ್ದವು ಎರಡು ಕೈಗಳಿದ್ದವು ಸೌಮ್ಯವಾಗಿತ್ತಿತು ಕಪ್ಪಾದ ಮುಂಗುರಳಿನಿಂದ ಕೂಡಿತ್ತಿತು ಹೆಜ್ಜೆಗಳು ಕೆಂಪಗಿದ್ದವು ಕೈಗಳು ಕೆಂಪಗಿದ್ದವು ಹಣೆಯು ವಿಶಾಲವಾಗಿ ದುಂಡಗಿದ್ದ ತಿಲಕದಿಂದ ಪ್ರಕಾಶಿಸುತ್ತಿತ್ತು ಎಲ್ಲ ಅವಯವಗಳು ಮನೋಹರವಾಗಿದ್ದವು ಮತ್ತು ಒಡವೆಗಳಿಂದ ಅಲಂಕೃತವಾಗಿದ್ದವು ಒಳ್ಳೆಯ ಹೂಮಾಲೆಯನ್ನು ಚಿನ್ನದ ಮಾಲೆಯ ರೂಪವಾದ ಒಡವೆಯನ್ನು ಧರಿಸಿದ್ದಳು ಹುಸಿನಗೆಯನ್ನು ಬೀರುತ್ತಿದ್ದಳು ತುಟಿಗಳು ಚೆನ್ನಾಗಿದ್ದವು ಕಾಲು ಕಡಗವನ್ನು ಹಾಕಿಕೊಂಡಿದ್ದಳು ಪೀತಾಂಬರವನ್ನು ಹುಟ್ಟಿದ್ದಳು ಮುಖವು ಪ್ರಸನ್ನವಾಗಿದ್ದಿತು ರಮ್ಯವಾಗಿದ್ದಿತು ಬಹುವಾದ ಮಹಿಮೆಯುಳ್ಳ ರಾಘವನು ಇಂತಹ ರೂಪವನ್ನು ನೋಡಿ ಹೆದರಿಕೆಯನ್ನು ಬಿಟ್ಟು ಆಕೆಯನ್ನು ಕುರಿತು ಈ ರೀತಿಯಾಗಿ ಸಂತೋಷದಿಂದ ಮಾತನಾಡಿಸಿದನು ಅವ್ಯಕ್ತಳಾದ ನೀನು ಪ್ರಸನ್ನಳಾಗಿ ನನ್ನ ಕಣ್ಣುಗಳಿಗೆ ಅದ್ಭುತ ರೂಪವನ್ನು ತೋರಿಸಿ ಸೌಮ್ಯ ರೂಪವನ್ನು ತೋರಿಸಿದುದರಿಂದ ಈಗ ನನ್ನ ಜನ್ಮವು ಸಫಲವಾಯಿತು ನನ್ನ ತಪಸ್ಸು ಸಫಲವಾಯಿತು ಎಲೈ ದೇವಿಯೇ ಈ ಜಗತ್ತೆಲ್ಲವನ್ನೂ ನೀನೇ ಸೃಷ್ಟಿಸಿದ್ದೀಯೆ ಮುಖ್ಯವಾದುವೆಲ್ಲವೂ ನಿನ್ನಲ್ಲಿಯೇ ಇರುವುದು ನಿನ್ನಲ್ಲಿಯೇ ಅಡಗುವುದು ನೀನೇ ಎಲ್ಲರಿಗೂ ಕೊನೆಗೆ ಗತಿಯು ಕೆಲವರು ನಿನ್ನನ್ನು ವಿಕೃತಿಗಿಂತಲೂ ಬಹು ಭಿನ್ನವಾದ ಪ್ರಕೃತಿಯನ್ನಾಗಿ ಹೇಳುತ್ತಾರೆ ಮತ್ತೆ ಕೆಲವರಿಂದ ಪರಮಾತ್ಮನ ವಿಷಯವನ್ನು ಬಲ್ಲವರು ಶಿವಳು ಎಂದು ಹೇಳುತ್ತಾರೆ ಶಿವನನ್ನು ಆಶ್ರಯಿಸಿಕೊಂಡಿರುವ ಎಲೈ ದೇವಿಯೇ ನಿನ್ನಲ್ಲಿಯೇ ಪ್ರಧಾನವಾದ ಆ ಪರಮ ಪುರುಷನಾದ ಬ್ರಹ್ಮನು ಈಶ್ವರನು ಅವಿದ್ಯೆಯು ಅದೃಷ್ಟವೂ ಮಾಯೆಯು ಕಾಲವೂ ಇವೇ ಮುಂತಾದವುಗಳು ಅನೇಕವಾಗಿರುವವು ನೀನೇ ಆ ಪರಾಶಕ್ತಿಯು ಅನಂತಳು ಪರಮೇಶ್ವರಿಯೂ ನಿನ್ನಲ್ಲಿ ಭೇದಗಳೊಂದು ಇರುವುದಿಲ್ಲ ಆದರೆ ಎಲ್ಲ ಭೇದಗಳಿಗೂ ನೀನು ಆಶ್ರಯಳಾಗಿರವೆ ನೀನು ನಿತ್ಯಳು ಯೋಗಿನಿಯೇ పరమేశ్వరియ నిన్ను ఆ పరమ పురుషను హి ప్రధానవే ముంత జగత్త సృష్టి అంతయే నాశత ఆ పరమ పురుషను నిన్నొడనే సేరికొ పరమానందనుభవించే నీనే ఆనందరూపళు నీనే ఆనందవన్న కొడత నీనేనే ఆకాశ రూపళు మహాజ్యోతిస్సిన రూపళు నిరంజనళు శివను ಎಲ್ಲರಲ್ಲಿಯೂ ಇರುವ ಸೂಕ್ಷ್ಮ ಪದಾರ್ಥವು ಸನಾತನವಾದ ಪರಬ್ರಹ್ಮನು ಎಲ್ಲ ದೇವತೆಗಳಿಗೂ ನೀನೇ ಇಂದ್ರನು ಬ್ರಹ್ಮನನ್ನು ಬಲ್ಲವರಿಗೆಲ್ಲ ನೀನೇ ಬ್ರಹ್ಮನು ಸಾಂಖ್ಯಮತಸ್ಥರಿಗೆಲ್ಲ ಕಪಿಲಋಷಿಯು ರುದ್ರರೊಳಗೆ ನೀನೇ ಶಂಕರನು ಆದಿತ್ಯರಿಗೆ ಉಪೇಂದ್ರನು ವಸುಗಳಿಗೆ ಪಾವಕನು ವೇದಗಳಲ್ಲಿ ಸಾಮವೇದವು ಛಂದಸ್ಸಿನಲ್ಲಿ ಗಾಯತ್ರಿಯು ವೇದಗಳಲ್ಲಿ ಆಧ್ಯಾತ್ಮ ಅಂದರೆ ವೇದಾಂತ ವಿದ್ಯೆಯು ಗತಿಗಳಲ್ಲಿ ಪರಮಗತಿಯು ಶಕ್ತಿಗಳೊಳಗೆ ಮಾಯಾಶಕ್ತಿಯು ಜ್ಯೋತಿಷ್ಕರಿಗೆ ಕಾಲರೂಪಳು ಕುಹ್ಯ ವಿದ್ಯೆಗಳೊಳಗೆ ಓಂಕಾರ ರೂಪಳು ವರ್ಣಗಳೊಳಗೆ ಬ್ರಾಹ್ಮಣಳು ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವು ಈಶ್ವರನಲ್ಲಿ ಮಹೇಶ್ವರನು ನೀನಾಗಿದ್ದೀಯೆ ಪುರುಷರಲ್ಲೆಲ್ಲ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇರುವ ಆ ಪುರುಷನೇ ನೀನಾಗಿದ್ದೀಯೆ ಉಪನಿಷತ್ತುಗಳಲ್ಲೆಲ್ಲ ನೀನೇ ಗುಹ್ಯೋಪನಿಷತ್ತಾಗಿದ್ದೀಯೆ ರಾಜರಿಗೆಲ್ಲ ನೀನೇ ಐಶ್ವರ್ಯ ರೂಪಳು ಯುಗಗಳಲ್ಲಿ ಕೃತಯುಗವು ಎಲ್ಲ ಮಾರ್ಗಗಳಲ್ಲಿಯೂ ನೀನೇ ಆದಿತ್ಯ ಮಾರ್ಗವಾಗಿದ್ದೀಯೆ ವಾಕುಗಳಲ್ಲಿ ಸರಸ್ವತಿಯಾಗಿದ್ದೀಯೆ ಸುಂದರಿಯರಲ್ಲಿ ನೀನು ಲಕ್ಷ್ಮಿಯೋ ಮಾಯೆಯನ್ನು ಬಲ್ಲವರಲ್ಲಿ ನೀನು ವಿಷ್ಣುವು ಪತಿವೃತೆಯರಲ್ಲಿ ಅರುಂಧತಿಯು ಪಕ್ಷಿಗಳಿಗೆ ಗರುಡನು ಸೂಕ್ತಗಳೊಳಗೆ ಪುರುಷ ಸೂಕ್ತವು ಸಾಮಗಳಲ್ಲಿ ಜ್ಯೇಷ್ಠ ಸಾಮವು ಜಪಗಳ ಮಂತ್ರದಲ್ಲಿ ನೀನು ಸಾವಿತ್ರಿಯು ಯಜಸ್ಸಿನಲ್ಲಿ ಶತರುದ್ರೀಯವು ನೀನು ಪರ್ವತಗಳೊಳಗೆ ಮಹಾ ಮೇರುಪರ್ವತವಾಗಿದ್ದೀಯೆ ಸರ್ಪಗಳೊಳಗೆ ಅನಂತನು ಎಲ್ಲರಿಗೂ ಪರಬ್ರಹ್ಮನಾಗಿದ್ದೀಯೆ ಎಲ್ಲವೂ ನಿನ್ನ ರೂಪವೇ ಆಗಿದೆ ನಿನ್ನ ರೂಪವು ಇಂತಹದೂ ಇಷ್ಟರದು ಎಂದು ಹೇಳುವುದಕ್ಕೆ ಆಗದಿರುವುದು ಕಾಣುವುದಿಲ್ಲ ನಿರ್ಮಲವಾದುದು ಒಂದೇ ರೀತಿಯಾದುದು ಆದಿ ಮಧ್ಯ ಅಂತಗಳಿಲ್ಲದಿರುವುದು ಪಗುವಾದುದು ಆದಿಯಲ್ಲಿ ಇದ್ದುದು ಅಜ್ಞಾನಕ್ಕೆ ದೂರವಾಗಿ ಸಿಲುಕದಿರುವುದು ಇಂತಹ ನಿನ್ನನ್ನು ಸ್ಮರಿಸುತ್ತೇನೆ ವೇದಾಂತವನ್ನು ಚೆನ್ನಾಗಿ ತಿಳಿದು ಅದರಲ್ಲಿ ನಿಶ್ಚಯ ಜ್ಞಾನವನ್ನು ಹೊಂದಿರುವವಳು ಯಾವುದನ್ನು ಜಗತ್ತಿಗೆ ಉತ್ಪತ್ತಿ ಸ್ಥಾನವು ಎಂದೆನ್ನುತ್ತಾರೆಯೋ ಅದೇ ನೀನಾಗಿರಬೇಕು ಅವರು ನಿನಗೆ ಆನಂದವೆಂದು ಹೆಸರನ್ನಿಟ್ಟಿದ್ದಾರೆ ಅಂತಹ ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ ಎಲ್ಲ ಕೊಂಡಿಗಳಲ್ಲಿಯೂ ಇರತಕ್ಕ ಪ್ರಧಾನ ಪುರುಷನನ್ನು ಸೇರಿಸುವುದಕ್ಕೂ ಬಿಡಿಸುವುದಕ್ಕೂ ಕಾರಣವಾದ ತೇಜಸ್ಸಿನ ರೂಪವಾದ ು ಸಾವುಗಳಿಲ್ಲದಿರುವ ಪ್ರಾಣವೆಂಬ ಹೆಸರನ್ನು ಹೊಂದಿ ಕರೆಸಿಕೊಳ್ಳುತ್ತಿರುವ ಆ ರೂಪವನ್ನು ನಮಸ್ಕರಿಸುತ್ತೇನೆ ಆದಿ ಅಂತ್ಯಗಳಿಲ್ಲದ ಜಗತ್ತಿಗೆ ಆತ್ಮರೂಪವಾದ ಬೇರೆ ಬೇರೆ ಜಾಗದಲ್ಲಿರುವ ಪ್ರಕೃತಿಗಿಂತಲೂ ಬೇರೆಯಾದ ಕೂಟಸ್ಥಳಾದ ಇಂತಹದೆಂದು ಹೇಳುವುದಕ್ಕೆ ಆಗದ ದೇಹವುಳ್ಳ ಪುರುಷನೆಂದೆನ್ನಿಸಿಕೊಳ್ಳುವ ನಿನ್ನ ರೂಪವನ್ನು ನಮಸ್ಕರಿಸುತ್ತೇನೆ ಎಲ್ಲಕ್ಕೂ ಆಶ್ರಯವಾಗಿರುವ ಜಗತ್ತಿಗೆಲ್ಲ ಒಂದೇ ಮನೆಯಾದ ಎಲ್ಲ ಕಡೆಯಲ್ಲಿಯೂ ಸಂಚರಿಸುವ ಉತ್ತಿನಾಶರಹಿತವಾದ ಅಣುವಿನಲ್ಲಿಯೂ ಅಣುವಾದ ಪ್ರಪಂಚಕ್ಕೆ ಆದಿರೂಪವಾದ ಅಣುವಾದ ಪುರುಷಾಕಾರವುಳ್ಳ ನಿನ್ನ ರೂಪವನ್ನು ನಮಸ್ಕರಿಸುತ್ತೇನೆ ಪ್ರಕೃತಿ ರೂಪವಾದ ಸತ್ವ ರಜಸ್ತಮೋ ಗುಣಗಳಿಗೆ ಬೀಜವಾದ ಐಶ್ವರ್ಯ ವಿಜ್ಞಾನ ವೈರಾಗ್ಯಗಳಿಂದ ಕೂಡಿದ ನೀರಿನಲ್ಲಿ ತೇಲಾಡುತ್ತಿರುವ ಹದಿನಾಲ್ಕು ಲೋಕಗಳ ರೂಪವಾದ ನಿನ್ನ ರೂಪವನ್ನು ಎಲೈ ದೇವಿಯೇ ನಮಸ್ಕರಿಸುತ್ತೇನೆ ನಾನಾ ಭೇದಗಳುಳ್ಳ ಪುರುಷನೊಬ್ಬನೇ ತನಗೆ ದೊಡ್ಡವನಾಗಿರುವ ಅನೇಕವಾದ ಭೂತಗಳಿಗೆ ಆವಾಸಸ್ಥಾನವಾದ ಜಗತ್ತಿಗೆ ಆನಂದ ರೂಪವಾದ ಈ ಎಲ್ಲ ವೇದಗಳ ರೂಪವಾದ ಮುಖ್ಯವಾದ ಆದಿಭೂತವಾದ ನಿನ್ನ ಆ ರೂಪವನ್ನು ನಮಸ್ಕರಿಸುತ್ತೇನೆ ಎಲ್ಲ ಲೋಕಗಳನ್ನು ತನ್ನ ತೇಜಸ್ಸಿನಿಂದಲೇ ತುಂಬಿರುವ ರವಿಯ ಮಂಡಲದಲ್ಲಿರುವ ತೇಜಸ್ಸನ್ನು ನಮಸ್ಕರಿಸುತ್ತೇನೆ ಸಾವಿರ ತಲೆಗಳುಳ್ಳ ಅನಂತವಾದ ಶಕ್ತಿಗಳುಳ್ಳ ಸಾವಿರ ತೋಳುಗಳುಳ್ಳ ಪುರಾಣ ಪುರುಷನ ರೂಪವಾದ ನೀರಿನ ಮಧ್ಯದಲ್ಲಿ ಮಲಗಿರುವ ನಾರಾಯಣನೆಂಬ ಹೆಸರನ್ನು ಹೊಂದಿರುವ ನಿನ್ನ ರೂಪವನ್ನೇ ನಮಸ್ಕರಿಸುತ್ತೇನೆ ಕೋರೆಯ ದಾಡೆಗಳಿರುವುದರಿಂದ ಭಯಂಕರವಾದ ದೇವತೆಗಳಿಂದ ನಮಸ್ಕೃತವಾದ ಪ್ರಳಯ ಕಾಲದ ಅಗ್ನಿಗೆ ಸಮವಾದ ಎಲ್ಲ ಭೂತಗಳು ಇರುವ ಅಂಡ ಅಂಡಸಿಕವಾದ ಪ್ರಪಂಚಕ್ಕೆ ನಾಶವಾದ ಕಾಲನೆಂಬ ಸಂಜ್ಞೆಯುಳ್ಳ ನಿನ್ನ ರೂಪವನ್ನು ನಮಸ್ಕರಿಸುತ್ತೇನೆ ಸಾವಿರ ಹೆಡೆಗಳಿಂದ ಪ್ರಕಾಶಿಸುತ್ತಿರುವ ಭೂಮಿಯನ್ನು ತಲೆಯ ಮೇಲೆ ಹೊತ್ತಿರುವ ಮಹತ್ತಾದ ಎಲ್ಲ ಭಾರಗಳನ್ನು ಹೊರುವುದರಲ್ಲಿ ಸಮರ್ಥನಾದ ಅನಂತನೆಂಬ ಸಂಜ್ಞೆಯುಳ್ಳ ನಿನ್ನ ರೂಪವನ್ನು ನಮಸ್ಕರಿಸುತ್ತೇನೆ ಬಹುವಾದ ಐಶ್ವರ್ಯವುಳ್ಳ ಮೂರು ಕಣ್ಣುಗಳುಳ್ಳ ಬಹುರೂಪವಾದ ರಸವನ್ನು ತಿಳಿಯುತ್ತಿರುವ ಒಂದೇ ಒಂದಾದ ಯುಗಾಂತರದಲ್ಲಿಯೂ ಇರುತ್ತಿರುವ ಆಕಾಶದಲ್ಲಿ ಕುಣಿಯುತ್ತಿರುವ ರುದ್ರನಲ್ಲಿರುವ ನಿನ್ನ ರೂಪವನ್ನು ನಮಸ್ಕರಿಸುತ್ತೇನೆ ಶೋಕವಿಲ್ಲದಿರುವ ನಿರ್ಮಲವಾದ ಪವಿತ್ರವಾದ ಸುರಾಸುರರಿಂದ ಪೂಜಿಸಲ್ಪಟ್ಟ ಪಾದಗಳುಳ್ಳ ಕೋಮಲವಾದ ವಿಶಾಲವಾದ ಶುಭ್ರವಾದ ಆ ನಿನ್ನ ರೂಪವನ್ನು ನಮಸ್ಕರಿಸುತ್ತೇನೆ ರಘುಕುಲ ತಿಲಕನಾದ ರಾಮನು ವೈದೇಹಿಯನ್ನು ನೋಡುತ್ತಾ ಇಟ್ಟನ್ನು ಹೇಳಿ ಕೈ ಮುಗಿದುಕೊಂಡು ಹತ್ತಿರಕ್ಕೆ ಹೋದನು ಅನಂತರದಲ್ಲಿ ಆ ವೈದೇಹಿಯು ರಾಜನಾದ ರಾಮನ ಮಾತನ್ನು ಕೇಳಿ ಎಲೆಯ ರಘುಪತಿಯೇ ನನ್ನ ಇದೊಂದು ಮಾತನ್ನು ಕೇಳು ಎಂಬುದಾಗಿ ನಗುತ್ತಾ ಗಂಡನನ್ನು ಕುರಿತು ಹೀಗೆ ಹೇಳಿದಳು ಎಲೆಯ ರಾಜೇಂದ್ರನೇ ರಾವಣನ ವಧೆಗೋಸ್ಕರವಾಗಿಯೇ ನಾನು ಕೈಗೊಂಡಿರುವ ಈ ರೂಪದಿಂದಲೇ ಮಾನಸೋತ್ತರ ಪರ್ವತದಲ್ಲಿ ನಾನು ವಾಸವಾಗಿರುತ್ತೇನೆ ರಾಮನೆ ನೀನು ಬಣ್ಣದಲ್ಲಿ ಸ್ವಭಾವವಾಗಿಯೇ ನೀಲಿಯ ಬಣ್ಣಕ್ಕೆ ಇರುವೆ ರಾವಣನ ಏಟಿನಿಂದಾಗಿ ರಕ್ತವರ್ಣಕ್ಕೆ ತಿರುಗಿರುವೆ ನಿನ್ನಲ್ಲಿರುವ ಈ ನೀಲೋಹಿತ ರೂಪವನ್ನು ನಾನೂ ಹೊಂದಿ ನಿನ್ನಲ್ಲಿ ಇರುತ್ತೇನೆ ರಾಮನೆ ನಿನಗೆ ಬೇಕಾದ ವರವನ್ನು ಕೇಳಿಕೋ ಎಂದಳು ಆ ಮಾತನ್ನು ಕೇಳಿ ರಾಮನು ಕೇಳಿ ಆಕೆಯು ಮನಸೋತ್ತರ ಪರ್ವತದಲ್ಲಿ ವಾಸ ಮಾಡುತ್ತಾಳೆಂಬುದನ್ನು ಯೋಚಿಸಿ ಎಲೈ ಸೀತೆಯೇ ನೀನು ನಿನ್ನ ಅಗಾಧವಾದ ರೂಪವನ್ನು ಅಂಶಭಾಗದಿಂದ ತೋರಿಸಿದೆ ಅದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು ಆ ರೀತಿಯಾದಂತಹ ವರವನ್ನು ಕೊಡು ಅಲ್ಲದೆ ನನ್ನ ಸಹೋದರರು ವಾನರರು ವಿಭೀಷಣನೇ ಮುಂತಾದ ರಾಕ್ಷಸರು ಸೇನಾಪತಿಗಳು ಮತ್ತು ಅಯೋಧ್ಯೆಯ ಯೋಧ ಮುಖ್ಯರು ರಾವಣನಿಂದ ಎಸೆಯಲ್ಪಟ್ಟಿದ್ದಾರೆ ಅವರೆಲ್ಲರೂ ಈಗ ನನ್ನ ಬಳಿಗೆ ಬಂದು ಸೇರಲಿ ಆ ಸಮಯದಲ್ಲಿ ಅಂತರಿಕ್ಷದಲ್ಲಿ ದೇವದುಂದುಬಿಗಳು ಮೊಳಗೆದವು ಸೀತಾರಾಮರ ಮೇಲೆ ಹೂ ಹೂಮಣೆಗರಿಯಿತು ಅದನ್ನು ಕೇಳಿ ಸೀತೆಯು ನಗುತ್ತ ರಾಮನನ್ನು ಕುರಿತು ಹಾಗೆಯೇ ಆಗಲಿ ಎಂದಳು ರಾಮನು ಕೂಡ ಬ್ರಹ್ಮನೇ ಮುಂತಾದವರನ್ನು ಕಳುಹಿಸಿ ಸೀತೆಯನ್ನು ತನ್ನ ದೇಶಕ್ಕೆ ಕರೆದುಕೊಂಡು ಹೋಗಲು ಅಪೇಕ್ಷಿಸಿದನು ಶ್ರೀ ವಾಲ್ಮೀಕಿ ಪ್ರೋಕ್ತವಾದ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಅದ್ಭುತೋತ್ತರ ಕಾಂಡದಲ್ಲಿ ಶ್ರೀರಾಮನ ವಿಜಯವೆಂಬ ಇಪ್ಪತ್ತಾರನೆಯ ಸರ್ಗವು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದಾನಂಚ ದೇಹಿಮೆ ನಮಸ್ಕಾರ